ಈಗ ಸರ್ ನೀವು ಹೇಳಿ ಬಂದು ನೋಡ್ ಬನ್ನಿ ಇಲ್ಲಿ ಮಾಡ್ತಾ ನೀವು ಹೇಳಿ ಪರ್ಸೆಂಟ್ ಕನ್ನಡ ಇರಬೇಕು ಅಂತ ಏನು ಆದೇಶ ಹೊರಡಿಸಿದೆ, ಅದು 28ನೇ ತಾರೀಕು ಗಡುವು ಮುಗಿದಿದೆ. ಗಡುವು ಮುಗಿದ್ರೂ ಸಹ ಕೆಲವರು ಇನ್ನೂ ಸಹ ಕನ್ನಡ ಬರ್ಣ ಹಾಕಿಲ್ಲ. ಹಾಗಾಗಿ ಇವತ್ತು ನಾವು ಮಸಿ ಬೆಳೆಯುವಂಥ ಕೆಲಸನ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಂದ್ಕೊಂಡಿದ್ವಿ, ಮತ್ತು ಬೋರ್ಡ್ನ ತೆರವುಗೊಳಿಸುವಂಥ ಕೆಲಸನ ಇವತ್ತು ನಾವು ರಕ್ಷಣಾ ವೇದಿಕೆಯಿಂದ ಅಂದ್ಕೊಂಡಿದ್ವಿ. ಅಂಥ ಸಂದರ್ಭದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಮನವಿ ಮಾಡಿಕೊಂಡು ನೀವು ಮಾಡೋಂಥ ಕೆಲಸನ ನಾವು ಮಾಡ್ತೀವಿ, ನಮಗೆ ಅವಕಾಶ ಮಾಡಿಕೊಡಿ. ನಾವು ಇವತ್ತು ಎಲ್ಲ ನಾಮಫಲಕನ್ನು ತೆರವುಗೊಳಿಸ್ತೀವಿ, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಮಫಲಕನ್ನು ತೆರವುಗೊಳಿಸಿ. ನಾವು ಖಂಡಿತ ಯಾವ್ದು ಇಂಗ್ಲೀಷ್ ನಾಮಫಲಕ ಇದೆ ಅದಕ್ಕೆ ಬಟ್ಟ ಮುಚ್ಚೋಂಥ ಕೆಲಸನೋ ಇಲ್ಲ ನಾಮಫಲಕನ ತೆಗಿಯೋಂಥ ಕೆಲಸನ ನಾವು ಮಾಡ್ತೀವಿ, ದಯಮಾಡಿ ಮನವಿ ದಯಮಾಡಿ ಸಹಕರಿಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅವ್ರ ಮನವಿಗೆ ನಾವು ಇವತ್ತು ಸ್ಪಂದಿಸ್ಬಿಟ್ಟು ನಾವು ಅವ್ರ ಜೊತೆ ಇವತ್ತು ಇಡೀ ಹಾಸನ ನಾವು ರೌಂಡ್ ಹೊಡಿತೀವಿ. ಎಲ್ಲಿ ಇಲಾಖೆ ಅಧಿಕಾರಿಗಳಿಗೆ ಗೌರವ ಸಿಗ್ದಲೆ ಕನ್ನಡ ವಿರೋಧಿ ವರ್ತನ ಇದು ಮಾಡ್ತಾರೋ ಅಂಥವರಿಗೆ ನಾವು ಬುದ್ಧಿ ಕಲಿಸ ಅಂತ ಕೆಲಸನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮಾಡ್ತಾರೆ. ಕನ್ನಡ ಬಳಸಿರಿ ಇಲ್ಲವೇ ತೊಲಗಿರಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸ್ನೇಹಕ್ಕೂ ಬದ್ಧ ಕನ್ನಡ ಬನ್ನಿ ನಮ್ಮ ಸಂಗಡ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಕನ್ನಡ ವಿರೋಧಿಗಳಿಗೆ ಅಧಿಕಾರ. ಕನ್ನಡ ವಿರೋಧಿಗಳಿಗೆ ಅಧಿಕಾರ. ನನಗೊಬ್ಬ ವೀರ ಒಂದೊಗ್ಗಿ ಬಾರ. ನನಗೊಬ್ಬ ವೀರ ಒಂದೊಗ್ಗಿ ಬಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ನನಗೊಬ್ಬ ಧೀರ ಒಂದೊಗ್ಗಿ ಬಾರ. ನನಗೊಬ್ಬ ಧೀರ ಒಂದೊಗ್ಗಿ ಬಾರ. ನನಗೊಬ್ಬ ಬಾಬಾ ಒಂದೊಗ್ಗಿ ಬಾರ.